ಪ್ರಶ್ನೆ ಪತ್ರಿಕೆಗಳಲ್ಲಿ ಕರೆಂಟ್ ಅಫೇರ್ಸ್ ಹೇಗೆ ಇಂಪಾರ್ಟೆಂಟು ಅದೇ ರೀತಿಯಾಗಿ ಸೈನ್ಸ್ ಪ್ರಶ್ನೆಗಳು ಅಷ್ಟೇ ಇಂಪಾರ್ಟೆಂಟು ನಾವು ಭಾಳಷ್ಟು ವಿದ್ಯಾರ್ಥಿಗಳನ್ನು ಕೇಳಿದಾಗ ಬಹಳಷ್ಟು ವಿದ್ಯಾರ್ಥಿಗಳು ಫೇಲ್ ಫೇಲ್ಯೂರ್ ಅಂತ ಕಾಣ್ತಾ ಇರೋದು ಅಂದರೆ ಇವತ್ತೊಂಬತ್ತು ಪ್ರಶ್ನೆಗಳು ಅಥವಾ ನೂರು ಪ್ರಶ್ನೆಗಳಿಗೆ ಎಪ್ಪತ್ತು ಪ್ರಶ್ನೆಗಳು ಈಸಿ ಇರ್ತವೆ ಇನ್ನೊಂದು ಇಪ್ಪತ್ತು ತಪ್ಪು ಮಾಡಿರ್ತಾರೆ ಅಂದರೆ ಅದರಲ್ಲಿ ಹೆಚ್ಚಿನ ಪ್ರಶ್ನೆಗಳು ಸೈನ್ಸ್ ಪ್ರಶ್ನೆಗಳು ಮತ್ತು ಈ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಇರ್ತವೆ ಸೊ ನಾವು ಈ ಟಾಪಿಕ್ಕನ್ನು ನಾವು ಬಹಳ ಮೇಜರಾಗಿ ಸ್ಟಡಿ ಮಾಡಬೇಕಾಗುತ್ತೆ ಈ ಟಾಪಿಕ್ನಲ್ಲಿ ಬಹುಮುಖ್ಯ ಪ್ರಶ್ನೆಗಳು ನಾನು ತೆಗಿಬೇಕು ಅದಕ್ಕೆ ಚಾಪ್ಟರ್ ವೈಸ್ ನಾನು ಪ್ರಶ್ನೆಗಳು ತೆಗಿತಾ ಇದ್ದೀನಿ ಯಾವ ಯಾವ ಚಾಪ್ಟರ್ ಯಾವ ಥರ ಕೇಳುವಂಥ ಚಾಪ್ಟರ್ ವೈಸ್ ಪ್ರಶ್ನೆಗಳು ಕೇಳಿದೀನಿ ಈ ಹಿಂದೆ ಎರಡು ಮೂರು ಚಾಪ್ಟರ್ಗಳು ಎಲ್ಲ ಮಾಡಿದ್ದೀನಿ ವೀಡಿಯೋನ ಈಗ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ಮಾಡ್ತೇನೆ ಹಾಗೂ ಕೆಲವೊಂದು ಇದಕ್ಕೆ ಸಂಬಂಧಪಟ್ಟಂತಹ ನಾನು ಪಿ ಡಿ ಎಫ್ಗಳು ಎಲ್ಲವೂ ಅವಾಗವಾಗ ಎಲ್ಲ ಟೆಲಿಗ್ರಾಮ್ ಗ್ರೂಪ್ ಗೂಪಲ್ಲ ಇರ್ತೀನಿ ಆ ಟೆಲಿಗ್ರಾಮ್ ಗ್ರೂಪು ಕೆಳಗಡೆ ಲಿಂಕ್ ಇದೆ ನೀವು ತಗೋಬೋದು ಪಿ ಡಿ ಎಫ್ಗಳ್ನು ತಗೋಬೋದು ಕೆಳಗಡೆ ಇರ್ತವೆ ಓಕೆ ಈ ಕಾರ್ಬನ್ನು ಮತ್ತು ಅದರ ಸಂಯುಕ್ತಗಳು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಯಾವ್ಯಾವ ರೀತಿಯಲ್ಲಿ ಅವನು ರೈಸ್ ಮಾಡ್ತಾನೆ ಅಂತ ನಾವು ಫಸ್ಟ್ನೇ ಪ್ರಶ್ನೆ ನೋಡಿ ಇವುಗಳಲ್ಲಿ ಕಾರ್ಬನ್ನಿನ ಸರಿಯಾದ ಎಲೆಕ್ಟ್ರಾನಿಕ್ ವಿನ್ಯಾಸ ಎಂದರೆ ಇದೊಂದು ಸಾವಿರ ಇಂತಿಂಥ ಡಿಫಿಕಲ್ಟು ಸೈನ್ಸ್ ಕ್ವಶನ್ ಕೇಳ್ತಾನೆ ಕೇಳ್ಬೋದು ಕೇಳ್ಬೋದು ಯಾಕೆ ಕೇಳಬಾರ್ದು ನಾವು ನೋಡ್ಬೋದು ಜಿ ಕೆ ಕ್ವಶನ್ಸು ಹಾಗೂ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಜಿಯೋಗ್ರಫಿ ಈ ಪ್ರಶ್ನೆಗಳು ಅವೇ ಕ್ವಶನ್ಸ್ ಅವೇ ರಿಪೀಟೆಡ್ ಹಂಗೆ ಇರ್ತವೆ ಆದರೆ ಸೈನ್ಸ್ ಕ್ವಶನ್ ನೋಡಿರಿ ಎಲ್ಲೂ ರಿಪೀಟೆಡ್ ಇರಲ್ಲ ಎಲ್ಲೋ ಒಂದು ಎರಡು ಅಷ್ಟೇ ಬಿಟ್ಟರೆ ಆಲ್ಮೋಸ್ಟ್ ಯಾವ ಕ್ವಶನ್ಸು ರಿಪೀಟ್ ಮಾಡಿಲ್ಲ ರೀಸೆಂಟ್ ನಾವು ಎಕ್ಸಾಮ್ಗಳಲ್ಲಿ ನಾವು ನೋಡ್ತಾ ಬಂದಾಗ ಸೊ ಆ ಚಾಪ್ಟರಲ್ಲಿ ಯಾವ ರೀತಿ ಅವ್ನು ಜಿ ಕೆ ತೆಗಿಬೋದು ಎಲ್ಲ ರೀತಿಯಗೂ ನಾವು ತೆಗೆಯೋಣ ತೆಗೆದುಬಿಟ್ಟು ಅದ್ರ ಬಗ್ಗೆ ಸ್ಟಡಿ ಮಾಡೋಣ ಒಂದೊಂದು ಚಾಪ್ಟರಲ್ಲಿ ಮ್ಯಾಕ್ಸಿಮಮ್ ಅಂದರೆ ಇಪ್ಪತ್ತೈರಿಂದ ಮೂವತ್ತು ಕ್ವಶನ್ನ ನಾವು ತೆಗಿತಾ ಬಂದೇನೆ ಈಗ ಫಸ್ಟ್ನೇ ಕ್ವಶನ್ನು ಇವುಗಳಲ್ಲಿ ಕಾರ್ಬನ್ನಿನ ಸರಿಯಾದ ಎಲೆಕ್ಟ್ರಾನಿಕ್ ವಿನ್ಯಾಸ ಯಾವುದು ಕಾರ್ಬನಿಂದ ಹೇಳಿದೆ ಆಟೋಮಿಕ್ ನಂಬರು ಸಿಕ್ಸ್ ಅಂತ ಸಿಕ್ಸ್ ಕಾರ್ಬನಿಂದ ಆಟೋಮಿಕ್ ನಂಬರ್ ಸಿಕ್ಸ್ ಅಂದರೆ ಒನ್ ಎಸ್ ಟು ಟೂ ಎಸ್ ಟು ಟು ಪಿ ಟು ಇಷ್ಟು ನೆನಪಿಟ್ ಕಂಪಿಟ್ರ ಸಾಕು ನೋಡು ಯಾಕೆಂದ್ರೆ ಅಷ್ಟೊಂದು ಇಲ್ಲಿ ನೋಡಿರಿ ಇಲ್ಲಿ ಎರಡು ಎರಡು ನಾಲ್ಕು ಒಂದು ಐದು ಇಲ್ಲಿ ಆರು ಎರಡು ಎಂಟು ಎರಡು ಹತ್ತು ಇಲ್ಲಿ ನಾಲ್ಕು ಎರಡು ಆರು ಎರಡು ಎಂಟು ಹಿಂಗೆ ಕೇಳಿದ್ದಾನೆ ಆದರೆ ಅಷ್ಟೊಂದೇನು ಡಿಫ್ರೆನ್ಸ್ ಕೇಳಿಲ್ಲ ಅಂದರೆ ಇಲ್ಲಿ ಆರು ಇರೋದು ಇದೊಂದೇ ಕೇಳಿದ್ದಾನವನು ಅವ್ನ ಆಪ್ಷನ್ಸ್ನ ಇನ್ನೂ ಡಿಫಿಕಲ್ಟಾಗಿ ಕೇಳ್ಬೋದು ಸೊ ಸಿಂಪಲ್ಲಾಗಿ ಆರು ಎರಡು ಎರಡು ನಾಲ್ಕು ಎರಡು ಆರು ಇರೋದರಿಂದ ಸೊ ಇದಕ್ಕೆ ಸರಿಯಾದ ಉತ್ತರ ಇದೆ ಯಾವುದು ಅಂದರೆ ಒನ್ ಎಷ್ಟು ಟು ಎಸ್ ಟು ಪಿ ಟು ನೆಕ್ಸ್ಟು ಒಂದು ಪ್ರಮುಖ ಪ್ರಶ್ನೆ ಕಾರ್ಬನ್ಗೆ ಟೆಟ್ರಾವೇಲೆಂಟ್ ಧಾತು ಅಂತ ಕರೀತಾರೆ ಕಾರ್ಬನ್ಗೆ ಟೆಟ್ರಾವೇಲೆಂಟ್ ಧಾತು ಅಂತ ಕರೀತಾರೆ ಅದಕ್ಕೆ ಕಾರಣ ಏನು ಕಾರ್ಬನ್ಗೆ ಟೆಟ್ರಾವೇಲೆಂಟ್ ಧಾತು ಎಂದು ಕರೆಯಲು ಕಾರಣವೇನು ಎಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಕಾರ್ಬನ್ನು ಅತ್ಯಂತ ವರಕವಚದಲ್ಲಿ ಕಾರ್ಬನ್ ಅತ್ಯಂತ ವರಕವಚದಲ್ಲಿ ಜೋಡಿಯಾಗದ ಎಲೆಕ್ಟ್ರಾನ್ಗಳು ಇರುವುದರಿಂದ ಕಾರ್ಬನ್ನ ಅತ್ಯಂತ ಹೊರ ಕವಚದಲ್ಲಿ ಜೋಡಿಯಾಗದ ಎಲೆಕ್ಟ್ರಾನ್ಗಳು ಇರುವುದರಿಂದ ನಾವು ಕಾರ್ಬನ್ಗೆ ಟೆಟ್ರಾವೇಲೆಂಟ್ ಅಂತ ಕರಿತೇವೆ ಟೆಟ್ರಾವೇಲೆಂಟ್ ಧಾತು ಅಂತ ನಾವು ಕರಿತೇವೆ ಓಕೆ ನೆಕ್ಸ್ಟು ಎರಡು ಕಾರ್ಬನ್ ಪರಮಾಣುಗಳ ನಡುವೆ ಇರುವ ಪ್ರಬಲ ಬಂಧ ಯಾವುದು ಕಾರ್ಬನ್ನು ಇಲ್ಲೊಂದು ಕಾರ್ಬನ್ ಇರುತ್ತೆ ಅವೆರಡರ ನಡುವೆ ಇರತಕ್ಕಂತಹ ಬಂಧ ಯಾವುದು ಅಂತ ಕೇಳ್ತಾರೆ ಆಪ್ಷನ್ಸ್ ನೋಡ್ಬೋದು ನೀವು ಅಲ್ಲಿ ಅಯಾನಿಕ್ ಬಂದ ಹೈಡ್ರೋಜನ್ ಬಂದ ಸಹಾವೆಲೆನ್ಸಿ ಅಥವಾ ಕೋವಲೆಂಟ್ ಬಂದ ಲೌಕಿಕ ಬಂಧ ಅಂತ ಕೊಟ್ಟಿದ್ದಾನೆ ಎಕ್ಸಾಮ್ಗಳೊಳಗಡೆ ಸರಿ ಉತ್ತರಕ್ಕೆ ಹಿಂಗೆ ಮಾಡಿಬಿಡ್ತಾನೆ ಹಿಂಗೆ ಆಪ್ಷನ್ಸ್ ಒಳಗಡೆ ಇಂಗ್ಲೀಷ್ದು ಒಂದು ಕೊಟ್ಟುಬಿಡ್ತಾನೆ ಅದೇ ಸರಿ ಉತ್ತರ ಆಗಿರುತ್ತೆ ಸೊ ಆಪ್ಷನ್ಸ್ ಸಿ ಸರಿ ಉತ್ತರ ಸಹವೆಲೆನ್ಸಿ ಬಂಧ ಅಥವಾ ಕೋವಲೆಂಟ್ ಬಾಂಡ್ ಅಂತ ನಾವು ಕರಿತೀವಿ ಕಾರ್ಬನ್ ಕಾರ್ಬನ್ ನಡುವೆ ಇರ್ತಕ್ಕಂಥದ್ದು ಕೋವಲೆಂಟ್ ಬಾಂಡ್ ಯಾವ ಬ್ಯಾಂಡ್ ಕೋವಲೆಂಟ್ ಬಾಂಡ್ ಅಷ್ಟು ಡಿಫಿಕಲ್ಟ್ ಅಲ್ಲ ಆಡು ಸುಡ್ರಿಗೂ ಅಷ್ಟು ಡಿಫಿಕಲ್ಟ್ ಏನಲ್ಲ ಭಾಳ ಈಸಿಯಾಗಿ ಓದ್ಕೋಬೋದು ಸಿಂಪಲ್ ಪ್ರಶ್ನೆ ಅರ್ಥ ಮಾಡ್ಕೋಬೇಕಷ್ಟೇ ಯಾವ ಬ್ಯಾಂಡ್ ಇರುತ್ತೆ ಅಂದರೆ ಕೋವಲೆಂಟ್ ಬಾಂಡ್ ಅರ್ಥ ಮಾಡ್ಕೊಂಡ್ರೆ ಕೋವಲೆಂಟ್ ಬಾಂಡ್ ಓಕೆ ನೆಕ್ಸ್ಟು ಎರಡು ಪರಮಾಣುಗಳ ನಡುವೆ ತ್ರೀ ಬಂದ ಎರಡು ಎರಡು ಆಟಮ್ಗಳ ನಡುವೆ ತ್ರೀ ಬಂದ ಮೂರು ಬಂಧಗಳು ಉಂಟಾಗಬೇಕಾದರೆ ಬೇಕಾಗುವ ಕನಿಷ್ಠ ಎಲೆಕ್ಟ್ರಾನ್ಗಳ ಎಷ್ಟು ನಾನು ನೀವು ಕೆಮಿಸ್ಟ್ರಿಯಲ್ಲಿ ಪಿ ಎಚ್ ಡಿ ಮಾಡಿರಿ ಅಂತ ನಾನು ಹೇಳ್ತಾ ಇಲ್ಲ ಪ್ರಶ್ನೆ ಪಿ ಎಚ್ ಡಿ ಮಾಡಿರಿ ಅಂತ ಹೇಳ್ತಾ ಇಲ್ಲ ನೋಡಿ ತ್ರೀ ಬಂಧ ಅಂದರೆ ಇದು ಒಂದು ಕಾರ್ಬನ್ನು ಇದು ಒಂದು ಕಾರ್ಬನ್ನು ಅದರ ನಡುವೆ ಮೂರು ಬಂಧ ಬಂಧು ಅಂತ ಮೂರು ಬಂದು ಇಷ್ಟೇ ನನಗೆ ಎಷ್ಟು ಬರ್ತವೆ ಅಂತ ನಾನು ಸಿಂಪಲ್ ಹೇಳ್ತೀನಿ ನೋಡು ಒಂದು ಈ ಥರ ಒಂದು ಬ್ಯಾಂಡ್ ಐತೆ ಅಂದರೆ ಈ ತುದಿಯಲ್ಲೊಂದು ಈ ತುದಿಯಲ್ಲೊಂದು ಎಲೆಕ್ಟ್ರಾನ್ ಇರ್ತವೆ ಅಂದ್ಕೊಂಡಷ್ಟು ಎಲೆಕ್ಟ್ರಾನ್ ಇರ್ತವೆ ಎಲೆಕ್ಟ್ರಾನ್ ಕಂಡು ಹಿಡಿದ್ರು ಜೆ ಜೆ ಥಾಮ್ಸನ್ ಡೀಪ್ ಬ್ಯಾಡ ಸಾಕು ಎಲೆಕ್ಟ್ರಾನ್ ಕಂಡಿದ್ದಾರಂದರೆ ಜೆ ಜೆ ಥಾಮ್ಸನ್ ಸಾಕಷ್ಟು ಇನ್ನು ಮುಂದೆ ಹೇಳ್ತೋದ್ರೆ ಭಾಳ ಹೋಗುತ್ತೆ ಈಗ ಒಂದು ಎರಡು ಮೂರು ಬಂಡ್ ಆತ ಇಲ್ಲೊಂದು ಇಲ್ಲೊಂದು ಎರಡು ನೆಕ್ಸ್ಟ್ ಎರಡು ನೆಕ್ಸ್ಟ್ ಎರಡು ಎರಡು ನಾಲ್ಕು ಆರು ಒಂದೊಂದು ಬಂಡಲ್ಲಿ ಎರಡು ಎರಡು ಇರೋದ್ರಿಂದ ಟೋಟಲ್ಲು ಆರು ಆರು ಎಲೆಕ್ಟ್ರಾನ್ಗಳು ಎರಡು ಪರಮಾಣುಗಳ ನಡುವೆ ತ್ರೀ ಬಂಧ ಉಂಟಾಗಬೇಕಾದ್ರೆ ಕನಿಷ್ಠ ಎಷ್ಟು ಎಲೆಕ್ಟ್ರಾನ್ ಬೇಕು ಅಂದರೆ ನಾವು ಹೇಳ್ಬೇಕು ಆರು ಎಲೆಕ್ಟ್ರಾನ್ಸ್ ಬೇಕು ಆರು ಎಲೆಕ್ಟ್ರಾನ್ ಅದೇ ಅವನು ಡಬಲ್ ಬಂಡ್ ಕೇಳಿದರೆ ಡಬಲ್ ಬಂಡ್ ಕೇಳಿದರೆ ಮೂರಕ್ಕೆ ಮೂರು ಕೆ ಹೇಳಿದ್ವಿ ಅಂತ ಎರಡು ಕೇಳಿದೆ ಏನು ದೊಡ್ಡ ಮಾತಲ್ಲ ಇಲ್ಲೆರಡು ಇಲ್ಲೆರಡು ನಾಲ್ಕು ಬಿಡ್ರಿ ಸರ್ ಅಂದರೆ ಮುಗಿದೋತು ಹಾಗಾದರೆ ಪರಮಾಣು ಎರಡು ಪರಮಾಣುಗಳ ನಡುವೆ ತ್ರೀ ಬಂಧ ಉಂಟಾಗಬೇಕಾದರೆ ಬೇಕಾಗುವ ಕನಿಷ್ಠ ಎಲೆಕ್ಟ್ರಾನ್ಗಳು ಅಂತ ಕೇಳಿದರೆ ಆಪ್ಷನ್ ಡಿ ಆರು ನೆಕ್ಸ್ಟು ಮೀತೆಯನ್ನ ಅಣುಸೂತ್ರ ಮೀತೇನ್ ಮೀತೆಯನ್ನ ಅಣುಸೂತ್ರ ಎಸ್ ಇದಕ್ಕೆ ಸರಿಯಾದ ಉತ್ತರ ಸಿ ಎಚ್ ಫೋರ್ ನಾವು ಮೀಥೇನ್ ಈಥೇನ್ ಪ್ರೋಪೇನ್ ಪೆಂಟೇನ್ ಐ ಒಂದು ಐದು ಗಂಟೆ ಸಾಕು ಮೀಥೇನು ಸಿ ಎಚ್ ಫೋರ್ ನಾವು ಭಾಳ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಎಲ್ಲೆಲ್ಲೋ ಗೋಬರ್ ಗ್ಯಾಸ್ ಅಂತೆ ಭಾಳ ಪ್ರಶ್ನೆ ಪತ್ರಿಕೆಯಲ್ಲಿ ಮೀಥೇನ್ ಬಗ್ಗೆ ನಾವು ಕೇಳ್ತೇವೆ ಸ್ಫೋಟಕಗಳಲ್ಲಿ ಬಳಸ್ತೇವೆ ಹೀಗೆಲ್ಲ ಮೀಥೇನ್ ಬಗ್ಗೆ ಹೇಳ್ತೇವೆ ಇಲ್ಲಿ ಸೈ ಸೈನ್ಸ್ ಪ್ರಕಾರ ಈ ಥರ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ಮೀಥೇನ್ ಅನಿಸ್ಕುತ್ತ ಅಂದರೆ ಸಿ ಎಚ್ ಫೋರ್ ನಾವು ಹಿಂಗೆ ಕಾರ್ಬನ್ ಐತಿ ಅಂದರೆ ಇದಕ್ಕೆ ನಾಲ್ಕು ಬ್ಯಾಂಡ್ ಇರ್ತವೆ ಅಂದರೆ ಈ ನಾಲ್ಕು ಕಡೆ ಹೈಡ್ರೋಜನ್ 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 ಅಂತ ಹಿಂಗೆ ಅದು ಸಿ ಒಂದು ಸುತ್ತ ನಾಲ್ಕೆಹಚ್ಚು ಅದು ಸಿ ಎಚ್ ಫೋರ್ ಅಂತ ಆಗುತ್ತೆ ಅಷ್ಟೇ ಸಿಂಪಲ್ ಕಾರ್ಬನ್ನು ನೋಡ್ರಿ ಸೊ ಇಷ್ಟು ಡಿ ಡಿಫಿಕಲ್ಟ ಡಿಫಿಕಲ್ಟ್ ರಂಗಿದಾವ ಪ್ರಶ್ನೆ ಅನಿಸ್ತದೆ ಇಲ್ಲ ಪ್ರಶ್ನೆ ಅರ್ಥ ಈ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ರಿ ಈಸಿನೇ ನೋಡೋಕೆ ಡಿಫಿಕಲ್ಟ್ ಅನ್ನಿಸ್ತವೆ ಅಷ್ಟೇ ಹೇಳ್ತಾ ಹೋಗ್ಕೊಂಡು ಸ್ವಲ್ಪ ಅರ್ಥ ಮಾಡ್ತಾ ಹೋಗ್ರಿ ಒಂದು ಸಲ ಕ್ಲೀನಾಗಿ ನೋಡಿಬಿಟ್ರಿ ವೀಡಿಯೋ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲ ಇದು ನಂಗೆ ಪಾಸ್ ಮಾಡ್ಕೊಂಡು ಅದನ್ನು ಕ್ವಶನ್ಗಳು ನೋಡ್ತಾ ನೀವೇ ಆನ್ಸರ್ ಹಂಗೆ ದಡ್ಡ ಬಟ್ಟ ದಡ್ಡ ದೊಡ್ಡ ಆನ್ಸರ್ ಮಾಡ್ತಾ ಹೋಗ್ಬೋದು ಸಿಂಪಲ್ ಫಸ್ಟು ಸ್ವಲ್ಪ ಅರ್ಥ ಮಾಡ್ಕೊಂಡ ತನಕ ಅಷ್ಟೇ ಸೈನ್ಸ್ ಇಸ್ ಅ ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಡ್ಜ್ ಅಂತಾರೆ ಆಗಿ ಒಂದು ಸಲ ನೀನು ತಿಳ್ಕೊಂಬಿಟ್ರೆ ಮುಗಿದೇ ಕತೆ ಏನಂತ ದೊಡ್ಡ ದೊಡ್ಡ ವಿದ್ಯೆ ಏನಲ್ಲ ತನಕ ಅಷ್ಟೇ ಬ್ರಹ್ಮ ವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಅದು ಸೊ ಫಸ್ಟು ಕಲಿಯೋ ತನಕ ಸ್ವಲ್ಪ ಸ್ವಲ್ಪ ಟೈಮ್ ಹಿಡಿದಂತೆ ಕಲಿಯೋಣ ಓಕೆ ಆರನೇ ಪ್ರಶ್ನೆ ನೋಡಿರಿ ಕಾರ್ಬನ್ನು ಇತರೆ ಪರಮಾಣುಗಳ ಜೊತೆಗೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ತಣವನ್ನು ಉಂಟು ಮಾಡುವ ಕಾರ್ಬನ್ನಿನ ಗುಣಕ್ಕೆ ಏನಂತಾರೆ ಅಂದರೆ ಕಾರ್ಬನ್ನು ಇತರ ಪರಮಾಣುಗಳ ಜೊತೆಗೆ ಒಂದು ಬಾಂಡ್ಗಳು ಕ್ರಿಯೇಟ್ ಮಾಡ್ಕೊಂಡು ಇತರ ಬಾಂಡ್ಗಳೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಒಂದು ಬೃಹತ್ತಣು ರೆಡಿಯ ಕತೆ ಅದಕ್ಕೆ ನಾವು ಅಂದರೆ ಕೆಟನೈಸೇಷನ್ ಅಂತ ಕರಿತೀವಿ ಕೆಟನೀಕರಣ ಕೆಟನೈಸೇಷನ್ ಇಂಗ್ಲೀಷ್ ಒಳಗೂ ಕೆಟನೈಸೇಷನ್ ಅಂತ ಕೊಡ್ಬೋದನ್ನು ಕೆಟನೀಕರಣ ಅಂತ ಕೊಡೋಬೋದ್ಲಿ ಕೆಟನೈಸೇಷನ್ ಅಂತ ನೆನ್ಪಿಟ್ಕೊಂಡ್ರಿ ಕೆಟನೀಕರಣ ಕರಣ ನಾವು ಎರಡು ರೀತಿಯಾದಂತಹ ನಾವು ಕಾರ್ಬನ್ ಸಂಯುಕ್ತಗಳು ಕಾಣ್ತೇವೆ ಪರ್ಯಾಪ್ತ ಅಪರ್ಯಾಪ್ತ ಅಂತ ಈಗ ಒಂದೇ ಸ್ಟಡಿ ಮಾಡೋಣ ಪರ್ಯಾಪ್ತ ಕಾರ್ಬನ್ಗಳು ಈ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂದರೆ ಏನು ಸಂಯುಕ್ತಗಳು ಅಂದರೆ ಏನು ಎಸ್ ಇದಕ್ಕೆ ಸರಿಯಾದ ಉತ್ತರ ಎರಡು ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇರಬೇಕು ಎರಡು ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇದ್ದರೆ ಅದನ್ನು ಹೀಗೆ ಕಾರ್ಬನ್ನು ಕಾರ್ಬನ್ನು ಇದರ ನಡುವೆ ಏಕಬಂಧ ಕಾರ್ಬನ್ನು ಕಾರ್ಬನ್ ನಡುವೆ ಏಕಬಂಧ ಇದ್ದರೆ ಅದನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತ ಕರಿತೇವೆ ಡಿಫಿಕಲ್ಟ್ ಇದೆಯಾ ಇಲ್ಲ ಅರ್ಥ ಮಾಡ್ಕೊಬೋ ಅಷ್ಟೇ ಎರಡು ಕಾರ್ಬನ್ ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಇದ್ದರೆ ಕಾರ್ಬನ್ ಕಾರ್ಬನ್ ನಡುವೆ ಸಿಂಗಲ್ ಬಾಂಡಿದ್ದು ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡಿದ್ರೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತ ನಾವು ಕರಿತೇವೆ ಆಪ್ಷನ್ಸ್ ಎ ಆಪ್ಷನ್ಸ್ ಎ ಇಸ್ ಸರಿ ಉತ್ತರ ನೆಕ್ಸ್ಟು ಇವುಗಳಲ್ಲಿ ಯಾವ ಸಂಯುಕ್ತ ಹೆಚ್ಚು ಕ್ರಿಯಾಶಾಲಿಯಾಗಿವೆ ಯಾವ ಸಂಯುಕ್ತ ಹೆಚ್ಚು ಕ್ರಿಯಾಶೀಲವಾಗಿವೆ ಎಸ್ ಸರಿಯಾದ ಉತ್ತರ ಅಪರ್ಯಾಪ್ತ ಸಂಯುಕ್ತಗಳು ಅಪರ್ಯಾಪ್ತ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿವೆ ನೆಕ್ಸ್ಟು ಆಲ್ಕೀನ್ಗಳಲ್ಲಿ ಕಂಡುಬರುವ ಬಂಧ ಯಾವ ರೀತಿಯಾಗಿರ್ತದೆ ಆಲ್ಕೀನ್ ನಾವು ಮೂರು ರೀತಿಯಾಗಿ ಕಾಣ್ತೀವಿ ಆಲ್ಕೇನ್ ಇಲ್ಲಿದೆಯಲ್ಲ ನೆಕ್ಸ್ಟ್ ನೆಕ್ಸ್ಟ್ ಇದೆ ಅದು ಅದ್ರ ಬಗ್ಗೆ ಹೇಳ್ತೀನಿ ಆಲ್ಕೇನು ಆಲ್ಕೀನು ಆಲ್ಕೈನ್ ಏನ್ಪಿಟ್ಕೊಳ್ಳಿ ಆಲ್ಕೇನು ಆಲ್ಕೀನು ಆಲ್ಕೈನು ಆಲ್ಕೇನ್ ಅಂದರೆ ಸಿಂಗಲ್ ಬಾಂಡು ಈ ಕೊಟ್ಟಿದ್ರಲ್ಲ ಇಲ್ಲಿ ಆಲ್ಕೀನ್ ಅಂತ ಇದು ಅಂದರೆ ಡಬ್ಬಲ್ ಬಾಂಡು ಆಲ್ಕೈನ್ ಅಂತ ಕೊಟ್ಟರೆ ತ್ರಿಬಲ್ ಬಾಂಡು ಇಷ್ಟೇ ಸಿಂಪಲ್ಲು ಆಲ್ಕೇನ್ ಅಂದರೆ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಆಲ್ಕೀನ್ ಇಲ್ಲಿ ಕೊಟ್ಟದ್ರಲ್ಲಿ ಒಂಬತ್ತನೇ ಪ್ರಶ್ನೆ ಆಲ್ಕೀನ್ ಅಂದರೆ ಇದು ಕಾರ್ಬನ್ 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 ಡಬಲ್ ಬಾಂಡು ಅದೇ ಆಲ್ಕೈನ್ ಅಂತ ಕೊಟ್ಟರೆ ಅದು ಕಾರ್ಬನ್ ಕಾರ್ಬನ್ ತ್ರಿಬಲ್ ಬಾಂಡ್ ಓಕೆ ಈಗ ಆಲ್ಕೀನ್ ಕೊಟ್ಟದಾನೆ ಒಂಬತ್ತನೇ ಪ್ರಶ್ನೆ ನೋಡಿ ಆಲ್ಕೀನ್ ಆಲ್ಕೇನಿಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಲ್ಕೀನ್ ಅಂದರೆ ಎರಡು ಬಂದ ದ್ವಿ ಬಂದ ಡಬಲ್ ಬಾಂಡ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದ್ರದ್ದು ಆಲ್ಕೀನ್ ಹಾಗೆ ಆಲ್ಕೇನ್ ಇದೆ ಫಸ್ಟ್ನೇದು ಆಲ್ಕೇನ್ ಆಲ್ಕೇನ್ ಅಂದರೆ ಕಾರ್ಬನ್ ಕಾರ್ಬನ್ ಕಾರ್ಬನ್ನು ಸಿಂಗಲ್ ಬಾಂಡ್ ಇರ್ತವಲ್ಲ ಅದನ್ನ ನಾವು ಆಲ್ಕೇನ್ ಅಂತ ಕರಿತೇವೆ ಆಲ್ಕೇನಿನ ಸಾಮಾನ್ಯ ಸೂತ್ರ ಏನು ಫಾರ್ ಎಕ್ಸಾಂಪಲ್ ಒಂದು ಕಾರ್ಬನ್ ರೀತಿ ಅಂದರೆ ನೀನು ಎಲ್ಲ ಸಿಂಗಲ್ ಬಾಂಡ್ ಇರ್ತವೆ ಆಲ್ಕೇನ್ಗೆ ಆಗಲಿಲ್ಲ ಆಲ್ಕೀನಿಗೆ ಡಬಲ್ ಬಾಂಡ್ ಆಲ್ಕೇನ್ ಸಿಂಗಲ್ ಬಾಂಡ್ ಇರ್ತವೆ ನೋಡಿ ಒಂದು ಹೆಚ್ಚು ಎರಡು ಹೆಚ್ಚು ಮೂರು ಹೆಚ್ಚು ನಾಲ್ಕು ಹೆಚ್ಚು ಅಂದರೆ ಸಿ ಎಚ್ ಫೋರ್ ಆಯಿತು ಸಿ ಎಚ್ ಫೋರ್ ಅಂದರೆ ನಮ್ಗೆ ಆಗಲೇ ಗೊತ್ತು ಮೀತೇನು ಹಾಗೆ ಇಲ್ಲೊಂದು ಫಾರ್ಮುಲಾ ಕೊಡ್ತಾನೆ ಜನರಲ್ ಫಾರ್ಮುಲಾ ಈ ಜನರಲ್ ಫಾರ್ಮುಲಕ್ಕೆ ಆಲ್ಕೇನ ಸಾಮಾನ್ಯ ಸೂತ್ರ ಏನು ಅಂತ ಕೇಳಿದೆ ನಾನು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿರ್ಬೇಕಾದ್ರೆ ನಾ ಸಿ ಎಚ್ ಫೋರ್ ಅಂತ ನಾನು ಹೇಳಿದೆ ಈಗ ಆಲ್ಕೇನ್ಗೆ ಈಗ ಎಚ್ ಜಿ ಎನ್ ಜಗಕ್ಕೆ ಒನ್ ಹಾಕಿರಿ ನೀವು ಸಿ ಒನ್ ಎಚ್ ಟು ಒನ್ ಪ್ಲಸ್ ಎಚ್ ಟು ಇಂಟು ಒನ್ ಪ್ಲಸ್ ಟು ಸಿ ಒನ್ ಅಂದರೆ ಸಿ ಒನ್ ಇಲ್ಲಿ ಎಚ್ ಟು ಇಂಟು ಒನ್ ಒನ್ ಟೂ ಪ್ಲಸ್ ಟು ಫೋರ್ ಸಿ ಒನ್ ಎಚ್ ಫೋರ್ ಇದು ಮೀಥೇನ್ ಮೀಥೇನ್ ಅಂದರೆ ಆಲ್ಕೇನ್ ಆಲ್ಕೇನಿನ ಜನರಲ್ ಫಾರ್ಮುಲಾ ಸಿ ಎನ್ ಎಚ್ ಟು ಎನ್ ಆಲ್ಕೇನಿನ ಜನರಲ್ ಫಾರ್ಮುಲ ಏನು ಸಿ ಎನ್ ಎಚ್ ಟು ಎನ್ ಅಂದರೆ ಆಲ್ಕೇನ್ಗಳಲ್ಲಿ ಯಾವ ಬಾಂಡ್ ಇರುತ್ತೆ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇರುತ್ತೆ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇರುತ್ತೆ ಆಲ್ಕೇನ್ ನ ಜನರಲ್ ಫಾರ್ಮುಲಾ ಸಿ ಎನ್ ಎಚ್ ಟು ಎನ್ ಕನ್ಫ್ಯೂಸ್ ಮಾಡ್ಕೊಡ್ರಿ ಸಿಂಪಲ್ ಇದೆ ಸಿ ಎನ್ ಎಚ್ ಟು ಎನ್ ಅಷ್ಟೇ ಆಲ್ಕೇನ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ನೆಕ್ಸ್ಟು ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಎಂದರೆ ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಎಂದರೆ ಆಗಲೇ ಹೇಳಿದ್ನಲ್ಲ ಸಿಂಪಲ್ ಹೈಡ್ರೋಕಾರ್ಬನ್ ಅಂದರೆ ಒಂದೇ ಒಂದು ಕಾರ್ಬನ್ನು ಅದಕ್ಕೊಂದು ನಾಲ್ಕು ಬ್ಯಾಂಡ್ ಹಾಕಿದರೆ ಇದೇ ಮೀಥೇನ್ ಅಷ್ಟೇ ಎಚ್ ಎಚ್ ಹೆಚ್ಚು ಸಿ ಎಚ್ ಫೋರ್ ಅಂತ ಕರಿತೀವಿ ಇದೇ ಮೀಥೇನ್ ಇದೆ ಸಿಂಪಲ್ ಹೈಡ್ರೋಕಾರ್ಬನ್ ಸಿಂಪಲ್ ಹೈಡ್ರೋಕಾರ್ಬನ್ ಆದರೆ ಮೀಥೇನ್ ಅಂತೇಳ್ಬಿಟ್ರೆ ಮುಗ್ದೋತು ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮೀಥೇನ್ ಮೀಥೇನ್ ಅತ್ಯಂತ ಸರಳ ರಚನಾ ಸಮಾಂಗಿ ಎಂದರೆ ಅತ್ಯಂತ ಸರಳ ರಚನಾ ಸಮಾಂಗಿ ಎಂದರೆ ಸರಿಯಾದ ಉತ್ತರ ಹನ್ನೆರಡಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಬ್ಯೂಟೇನ್ ಬ್ಯೂಟೆ ಬ್ಯೂಟೆನಲ್ಲಿ ನಾಲ್ಕು ಕಾರ್ಬನ್ ಬರ್ತವೆ ಅಷ್ಟೊಂದು ಬ್ಯಾಡ್ ಸಾಕಷ್ಟು ಬ್ಯೂಟೆನ್ ಅತ್ಯಂತ ಸರಳ ರಚನಾ ಸಾಮಾಂಗಿ ಅಂದರೆ ಬ್ಯೂಟೆನ್ ತಿಳ್ಕೊಳ್ರಿ ಸಿಂಪಲ್ ಹೈಡ್ರೋಕಾರ್ಬನ್ ಅಂದರೆ ಓಕೆ ನೆಕ್ಸ್ಟು ಸೈಕ್ಲೋ ಎಕ್ಸೆನ್ ಸೈಕ್ಲೋ ಎಕ್ಸೇನ್ನ ಅಣುಸೂತ್ರ ಏನು ಏನು ಸಾಬ್ರ ಅಣುಸೂತ್ರ ಅವು ಇವು ಅಂತವ್ನು ಹೇಳ್ತಿರಲ್ಲ ಇಲ್ಲ ಕಾರ್ಬನ್ನಲ್ಲಿ ಬರ್ತಕ್ಕ ಕಾರ್ಬನ್ನು ಮತ್ತು ಕಾರ್ಬನ್ ಸಂಯುಕ್ತದಲ್ಲಿ ಇವೇ ಇಂಪಾರ್ಟೆಂಟು ಅಣುಸೂತ್ರಗಳು ಕಾರ್ಬನ್ನು ಹೈಡ್ರೋಜನ್ನು ಒಂದು ಸಲ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದೆ ನೀವು ನೋಡಿರ್ಬೋದು ಪೆಟ್ರೋಲಿಯಮ್ಮು ಇದರಲ್ಲಿ ಬಳಸ್ತಕ್ಕಂತಹ ಒಂದು ಇದು ಯಾವುದು ಅಂತ ಆ ಪ್ರಶ್ನೆ ಪತ್ರಿಕೆಯನ್ನು ಆಲ್ರೆಡಿ ಇದರೊಳಗೆ ಕೇಳಿದ್ದೀನಿ ಕಾರ್ಬನ್ನು ಹೈಡ್ರೋಜನ್ನು ಆಕ್ಸಿಜನ್ನು ಪೆಟ್ರೋಲಿಯಂ ಸಂಯುಕ್ತಗಳು ಯಾವ್ಯಾವು ಅಂತ ಕೇಳಿದೆ ನಾವು ಸಿ ಎಚ್ ಒ ಅಂತ ಪೆಟ್ರೋಲಿಯಂ ಸಂಯುಕ್ತಗಳು ಹಾಗೆ ಬಿಡ್ರಿ ಈಗ ಸೈಕ್ಲೋ ಎಕ್ಸೇನಿನ ಅಣುಸೂತ್ರ ಸೈಕ್ಲೋ ಎಕ್ಸೇನ್ ಸೈಕ್ಲೋ ಎಕ್ಸೇನ್ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸಿ ಸಿಕ್ಸ್ ಎಚ್ ಟ್ವೆಲ್ ಸಿ ಸಿಕ್ಸ್ ಎಚ್ ಟ್ವೆಲ್ ಸಿ ಸಿಕ್ಸ್ ಎಚ್ ಟ್ವೆಲ್ ಇದು ಸೈಕ್ಲೋ ಎಕ್ಸೇನ್ ಹಾಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಬೆಂಜಿನ್ ಬೆಂಜಿನ ಅಣುಸೂತ್ರ ಏನು ಬೆಂಜಿನ ಅಣುಸೂತ್ರ ಸಿ ಸಿಕ್ಸ್ ಎಚ್ ಸಿಕ್ಸ್ ಅಷ್ಟೇ ಸಿ ಸಿಕ್ಸ್ ಎಚ್ ಸಿಕ್ಸ್ ಅದನ್ನು ಸಿಂಪಲ್ಲಾಗಿ ಸ್ಟ್ರಕ್ಚರಲ್ ಫಾರ್ಮುಲಾ ನಾವು ಬರಿತೀವಿ ನೋಡಿ ಬೆಂಜಿಂದು ನೋಡಿ ಇಲ್ಲಿ ಬರಿತದಿಲ್ಲ ಇದು ಸ್ಟ್ರಕ್ಚರಲ್ ಫಾರ್ಮುಲಾ ಇದನ್ನ ಸಿಂಪಲಾಗಿ ಹಿಂಗೆ ಬಾರ್ದು ಒಂದು ಜೀರೋ ಹಾಕ್ಬಿಡ್ತಾರೆ ಇದು ಸಮೇತ ಬೆಂಜಿನ್ ಬೆಂಜಿನ್ನ ಅಣುಸೂತ್ರ ಇದು ಸಿಕ್ಸ್ ಎಚ್ ಸಿಕ್ಸ್ ಅಂತಲೇ ಐಡೆಂಟಿಕೇಶ್ ಐಡೆಂಟಿಫಿಕೇಷನ್ ನಾನು ಇದನ್ನು ನೀವು ಮೆಕಾನಿಸಮ್ ಎಲ್ಲ ನಾನು ತೋರ್ಸೋಕೋಗಲ್ಲ ಮೆಕಾನಿಸಮ್ನೆಲ್ಲ ತೋರಿಸಿ ನನಗೆ ಎಮ್ ಎಸ್ ಸಿ ಕೆಮಿಸ್ಟ್ರಿ ಪಿ ಎಚ್ ಡಿ ತೋರಿಸಲ್ಲ ಸಾಕಿಷ್ಟು ಎಕ್ಸಾಮ್ ಪರ್ಪಸ್ಸಿಗೆ ಈ ಥರ ಬೆಂಜಿನ್ ಅಥವಾ ಇನ್ನೂ ಒಂಥರ ಬರೀತಾರೆ ಬೆಂಜಿನ ಈ ಮಾಮೂಲಿ ಈ ಥರ ಬರೆದ್ಬಿಟ್ಟು ಅಲ್ಲಿ ಒಳಗಡೆ ಸೊನ್ನೆ ಇಲ್ಲ ಒಂದು ಬಿಟ್ಟು ಒಂದು ಡಬಲ್ ಬಾಂಡ್ ಇಲ್ಲಿ ಒಂದು ಬಾಂಡ ಇಲ್ಲಿ ಬಿಟ್ಟು ಇಲ್ಲಿಗೆ ಹಾಕೋದು ಇಲ್ಲಿ ಬಿಟ್ಟು ಇಲ್ಲಿಗೆ ಹಾಕೋದು ಇದು ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡು ಆವಾಗ ಅದು ಸಿ ಸಿಕ್ಸ್ ಹಾಕತೆ ಎಚ್ ಸಿಕ್ಸ್ ಆಕತೆ ನಿಮಗೂ ಇದೊಂದು ನೆನ್ಪಿಟ್ಕೊಳ್ಳ್ರಿ ಇಲ್ಲ ಇದ್ರೊಳಗೆ ಇವನ್ನೆಲ್ಲ ಕೂಡಿಸ್ ಒಂದು ಸೊನ್ನೆ ಹಾಕ್ಬಿಡೋದು ನೆನ್ಪಿಡ್ರಿ ಇದು ಬೆಂಜಿನೇ ಸಿಕ್ಸ್ ಎಚ್ ಸಿಕ್ಸ್ ಐತಲ್ಲ ಇದು ಸಮೇತ ಇದು ಬೆಂಜಿನ ರಿಂಗೇಯ ಬೆಂಜಿನ್ ಅಣುಸೂತ್ರ ಅಂದರೆ ನೆನ್ಪಿಟ್ಬೇಕು ಸಿ ಸಿಕ್ಸ್ ಎಚ್ ಸಿಕ್ಸ್ ಓಕೆ ಎರಡು ಕ್ರಮಾನುಗತ ಕಾರ್ಬನ್ ಸಂಯುಕ್ತಗಳ ನಡುವೆ ಎರಡು ಕ್ರಮಾನುಗತ ಕಾರ್ಬನ್ ಸಂಯುಕ್ತಗಳ ನಡುವೆ ಸಿ ಎಚ್ ಟು ವ್ಯತ್ಯಾಸ ಇದ್ದರೆ ಅಂತಹ ಸಂಯುಕ್ತಗಳಿಗೆ ಹೀಗೆಂದು ಕರೆಯುತ್ತೇವೆ ಅಂತಹ ಸಂಯುಕ್ತಗಳಿಗೆ ಹೀಗೆಂದು ಕರೆಯುತ್ತೇವೆ ಎಸ್ ಹದಿನೈದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅನುರೂಪ ಶ್ರೇಣಿ ಅಂತ ಕರಿತೇವೆ ಅನುರೂಪ ಶ್ರೇಣಿ ಎರಡು ಕಾರ್ಬನ್ ಸಂಯುಕ್ತಗಳ ನಡುವೆ ಸಿ ಎಚ್ ಟು ವ್ಯತ್ಯಾಸ ಇದ್ರನ್ನ ಅನುರೂಪ ಶ್ರೇಣಿ ಅಂತ ಕರಿತೇವೆ ಓಕೆ ನೆಕ್ಸ್ಟು ಆಲ್ಕೋಹಾಲ್ ಸಂಯುಕ್ತಗಳಲ್ಲಿ ಆಲ್ಕೋಹಾಲ್ ಸಂಯುಕ್ತಗಳಲ್ಲಿ ಕಂಡುಬರುವ ಕ್ರಿಯಾ ಗುಂಪಿನ ಅಣುಸೂತ್ರ ಯಾವುದು ಕಂಡುಬರುವ ಕ್ರಿಯಾಗುಂಪು ಇವು ಸೈನ್ಸ್ನೇರಿಗೆಲ್ಲ ಭಾಳ ಈಸಿ ಇರ್ತಿರ್ತೀವಿ ಇವೆಲ್ಲ ಭಾಳಷ್ಟು ನೋಡಿರ್ತಾರೆ ಮಾಡಿರ್ತಾರೆ ಇಲ್ಲಿ ಆಲ್ ಆಲ್ಡಿಯೈಡ್ಸು ಮತ್ತು ಕೀಟೋನ್ಸ್ ಅಂತ ಒಂದು ದೊಡ್ಡ ಚಾಪ್ಟರ್ ಬರ್ತದೆ ಅದರೊಳಗೆಲ್ಲ ಭಾಳ ಓದಿರ್ತಾರೆ ಆಲ್ಡಿಯೈಡ್ಸು ಮತ್ತು ಕೀಟೋನ್ಸಲ್ಲಿ ಇಲ್ಲಿ ಆಲ್ಕೋಹಾಲ್ ಸಂಯುಕ್ತಗಳಲ್ಲಿ ಕಂಡುಬರುವ ಕ್ರಿಯಾ ಗುಂಪಿನ ಅಣುಸೂತ್ರ ಕ್ರಿಯಾ ಗುಂಪಿನ ಅಣುಸೂತ್ರ ಹದಿನಾರಕ್ಕೆ ಎ ಆಪ್ಷನ್ಸ್ ಎ ಓ ಎಚ್ ಓ ಎಚ್ ಸಹ ಇಷ್ಟು ಸಿಂಪಲ್ ಆಗಿರೋದು ಇಷ್ಟು ಡಿಫಿಕಲ್ಟ್ ಹಂಗೆ ಹೇಳ್ತಿರೋ ಇಲ್ಲೇ ಇದು ನಮಗೆ ಎಸ್ ಎಲ್ ಸಿ ಪಿ ಯು ಸಿ ಓದಿರೋ ಹುಡ್ಗೂ ಇವೆಲ್ಲ ಅರ್ಥ ಆಗಬೇಕು ಈಗ ಯಾರೋ ಬಿ ಎಸ್ ಸಿ ಎಮ್ ಎಸ್ ಸಿ ಪಿ ಎಚ್ ಡಿ ಮಾಡಿರೋಕ್ಕಿಂತ ಅಲ್ಲಿಂದ ಲೋ ಇರೋ ಪ್ರತಿಯೊಬ್ಬರಿಗೂ ಅರ್ಥ ಹೇಳ್ತಾ ಇದ್ದೀನಿ ಇದು ಗೊತ್ತಿದ್ದ ಗೊತ್ತಿದ್ದರೂ ಸಿಂಪಲ್ ಆಗಿ ಓಕೆ ಆನ್ಸರ್ ಮಾಡ್ತಾ ಹೋಗಿ ನೀವು ಅಷ್ಟೇ ಒಂದು ನಾಳೆ ಇಟ್ಕೊಂಡು ಆನ್ಸರ್ ಮಾಡ್ತಾ ಹೋಗಿ ಗೊತ್ತಿಲ್ದೇ ಇರೋರು ರೆಸಲ್ಲಿ ಸಿ ಪಿ ಯು ಸಿ ಹೋದರು ಸ್ವಲ್ಪ ಸೈನ್ಸ್ ಬಗ್ಗೆ ಸ್ವಲ್ಪ ಬಿಂದಿರೋರು ಸ್ವಲ್ಪ ನೋಡಿಕೆ ಅಲ್ಲ ಇಷ್ಟು ಇಷ್ಟು ಈ ರೀತಿಯಾಗಿ ಹೇಳಲೇಬೇಕಾಗುತ್ತೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಲ್ಕೋಹಾಲ್ ಸಂಯುಕ್ತಗಳಲ್ಲಿ ಕಂಡುಬರುವ ಕ್ರಿಯಾ ಗುಂಪಿನ ಅನ್ನೋ ಸೂತ್ರ ಓ ಎಚ್ ಓ ಎಚ್ ಓ ಎಚ್ ಕೆಲವೊಬ್ರು ಇದನ್ನೇ ಇದನ್ನೇ ಇದು ಮಾಡ್ಕೊಂಬಿಟ್ಟು ಕೆಟ್ಟ ಕೆಡ್ದಾಗ ಕಾಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಓ ಸರಿ ಹಿಂಗೆ ಹಿಂಗೆ ಸರ್ ಅಂಥ ಕ್ವಶನ್ ಹಿಂಗೆ ಹೇಳ್ತೀರಾ ಇಂಥ ಕ್ವಶನ್ ಹಂಗೆ ಮಾಡ್ತೀರಾ ಅಂತ ಬೇಡ ಅದನ್ನೆಲ್ಲ ಮನ್ಸಗೆ ಇಟ್ಕೊಳ್ಳ್ರಿ ಓಕೆ ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಕಾರ್ಬಾಕ್ಸಿಲಿಕ್ ಆಮ್ಲ ಸಂಯುಕ್ತಗಳಲ್ಲಿ ಕಂಡುಬರುವ ಕ್ರಿಯಾ ಗುಂಪಿನ ಅಣುಸೂತ್ರ ಕಾರ್ಬಾಕ್ಸಿಲಿಕ್ ಆಮ್ಲ ಸಂಯುಕ್ತಗಳಲ್ಲಿ ಕಂಡುಬರುವ ಆ ಕ್ರಿಯಾಗುಂಪಿನ ಅಣುಸೂತ್ರ ಯಾವುದು ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದರೆ ಗೊತ್ತಾಗುತ್ತೆ ನಾವು ಯಾವ ಹಾಲ್ಕೊಹಾಲ್ ಅಂತ ಸಿಂಪಲ್ ನೆನ್ಪಿಟ್ಕೊಂಡ್ಬಿಟ್ರಪ್ಪ ಆಲ್ಕೋಹಾಲ್ ಅಂತ ದಂಕಲೇ ಒ ಹಾಕ್ಬಿಟ್ರೆ ಜೈ ಎಷ್ಟೇ ಯಾವ್ದು ಸೇರಿಸಿ ಸಿ ಎಚ್ ಓ ಎಚ್ಗೆ ಅದಕ್ಕೆ ಓ ಎಚ್ ಬಂತು ಅಂದರೆ ಅದು ಕಾ ಇದು ಆಲ್ಕೋಹಾಲ್ ಕ ಆಲ್ಕೋಹಾಲ್ ಅಂತ ಹಾಕಿಬಿಟ್ರಿ ಅದಕ್ಕೊಂದು ಇಲ್ಲಿ ಮುಂದೆ ಯಾವುದೋ ಒಂದು ಸೇರ್ಕೊಂಬಿಟ್ರೆ ಆಲ್ಕೋಲ್ ಹಾಕತ್ತೆ ಕಾರ್ಬೊಲಿಕ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಬಂದರೆ ಸಿ ಓ ಓ ಎಚ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಬಂದರೆ ಅದಕ್ಕೆ ಸಿ ಓ ಓ ಎಚ್ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಹೋಗ್ತಾರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದರೆ ಸಿ ಓ ಒ ಎಚ್ ಓಕೆ ನೆಕ್ಸ್ಟು ಕ್ಲೋರೋಬ್ರೊಮೊ ಕ್ಲೋರೋ ಬ್ರೋಮೊ ಅಂದರೆ ಕ್ಲೋರಿನ್ನು ಬ್ರೋಮಿನ್ನು ಅಂತಷ್ಟೇ ಸಿಂಪಲ್ ಅದು ಏನಿಲ್ಲ ಕ್ಲೋರೋ ಬ್ರೋಮೊ ಇದು ಯಾವ ಸಂಯುಕ್ತಗಳ ಪೂರ್ವ ಪ್ರತ್ಯಯವಾಗಿದೆ ಯಾವ ಸಂಯುಕ್ತಗಳ ಪೂರ್ವ ಪ್ರತ್ಯಯವಾಗಿದೆ ಹ್ಯಾಲೋ ಹಾಲ್ಕೇನ್ಸ್ ಅಂತ ನಾವು ಕರಿತೇವೆ ಹ್ಯಾಲೋ ಹಾಲ್ಕೇನ್ಸ್ ಆಲ್ಕೋಹಾಲ್ನ ಯಾವಾಗ ಓ ಎಚ್ ಅವೆಲ್ಲ ಸೇರಿಸ್ತೀವಲ್ಲ ಆ ಓ ಎಚ್ ಜಾಗದಲ್ಲಿ ಓ ಎಚ್ ಜಾಗದಲ್ಲಿ ನಾವು ಆಗಲೇ ಹೇಳಿದ್ನಲ್ಲಪ್ಪ ಆಲ್ಕೋಹಾಲ್ ಕಂಟೆಂಟ್ ಓ ಎಚ್ ಅಂತ ಮಾಂಡ್ಯಾಕ್ ಓ ಎಚ್ ಅಲ್ಲಿ ಸಿ ಎಲ್ ಹಾಕ್ಬೋದು ನಾವು ಬಿ ಆರ್ ಹಾಕ್ಬೋದು ಇಂಥ ಜಾಗದಲ್ಲಿ ನಾವು ಕ್ಲೋರಿನು ಬ್ರೋಮಿನ್ನು ಓ ಎಚ್ ಹಾಕ್ಬೋದು ಅದಕ್ಕೋಸ್ಕರನ್ನ ಹ್ಯಾಲೋ ಹ್ಯಾಲ್ಕೆನ್ಸ್ ಅಂತ ಕರಿತೀವಿ ಹ್ಯಾಲೋ ಹ್ಯಾಲ್ಕೆನ್ಸ್ ಹ್ಯಾಲೋ ಹಾಲ್ಕೆನ್ಸ್ ಯಾವುವು ಅಂದರೆ ಕ್ಲೋರೋ ಬ್ರೋಮೊ ಸಿ ಎಲ್ ಕ್ಲೋರೋ ಬ್ರೋಮೊ ಏನಪ್ಪ ಅಂದರೆ ಹ್ಯಾಲೋ ಆಲ್ಕೆನ್ಸ್ ನೆಕ್ಸ್ಟು ಸಿ ಎಚ್ ತ್ರ ತ್ರೀ ಸಿ ಎಚ್ ಟು ಸಿ ಎಚ್ ಸಿ ಎಚ್ ತ್ರೀ ಸಿ ಎಚ್ ಟು ಸಿ ಓ ಓ ಎಚ್ ಇದರ ಹೆಸರೇನು ಇದರ ಹೆಸರೇನು ಪ್ರೊಪ್ಯಾನ್ ಒಯ್ ಕಾಸೆಡ್ ಅಂತ ಕರಿತೀವಿ ಇಲ್ಲಿ ಏನು ಗೊತ್ತಾ ಒಂದು ಕಾರ್ಬನ್ ಇತ್ತು ಅಂದರೆ ಅದು ಮೀಥೇನ್ ಎರಡು ಕಾರ್ಬನ್ ಇತ್ತು ಇತ್ತುಂದ್ರಿ ಈಥೇನ್ ಮೂರು ಕಾರ್ಬನ್ ಇತ್ತು ಅಂದ್ರೆ ಪ್ರೋಪೆನ್ ಇಲ್ಲೇ ಗೊತ್ತಾಗ್ಬಿಡ್ತೀವಿ ನೀವು ಮೂರು ಕಾರ್ಬನ್ ಬಂದುಬಿಟ್ಟತೆ ಇಲ್ಲಿ ಪ್ರೋ ಅಂತ ಯಾವುದೂ ಇಲ್ಲ ಇದು ಇಲ್ಲ ಇದು ಇಲ್ಲ ಎರಡು ಆಪ್ಷನ್ಸ್ ಕೊಡ್ಬೇಕು ಹಾಂ ಓ ಪ್ರೊಪೆನೋಯಿಕ್ ಆಸಿಡ್ ಐತೆ ಪ್ರೊಪೆನ್ ಆಲ್ ಐತಿ ಅಂತ ಅಲ್ಲಿ ಸಿ ಓ ಎಚ್ ಬಂತು ಸಿ ಓ ಒ ಎಚ್ ಬಂತು ಸೊ ಇದನ್ನು ಪ್ರೊಪೆನೋಯಿಕ್ ಆಮ್ಲ ಇವುಗಳು ಉರಿದು ಸ್ವಚ್ಛವಾದ ಜ್ವಾಲೆಯನ್ನು ನೀಡುತ್ತವೆ ಉರಿದು ಸ್ವಚ್ಛವಾದ ಜ್ವಾಲೆಯನ್ನು ನೀಡುತ್ತವೆ ಸರಿ ಉತ್ತರ ಪರ್ಯಾಪ್ತ ಸಂಯುಕ್ತಗಳು ಈ ಪರ್ಯಾಪ್ತ ಸಂಯುಕ್ತಗಳು ಉರಿದು ಸ್ವಚ್ಛವಾದ ಜ್ವಾಲೆಯನ್ನು ನೀಡುತ್ತವೆ ಇಂಥ ಪ್ರಶ್ನೆಗಳು ಕೇಳ್ತವೆ ನೋಟ್ ಮಾಡ್ಕೊಳ್ಳಿ ಭಾಳ ಇಂಪಾರ್ಟೆಂಟು ಉರಿದು ಸ್ವಚ್ಛವಾದ ಜ್ವಾಲೆಯನ್ನು ನೀಡುವಂತಹ ಪರ್ಯಾಪ್ತಗಳು ಸಂಯುಕ್ತಗಳು ಯಾವುವು ಪರ್ಯಾಪ್ತ ಅಪರ್ಯಾಪ್ತ ಹಿಂಗೆ ಕೊಡ್ತಾ ಹೋಗ್ತಾನೆ ಪರ್ಯಾಪ್ತ ಸಂಯುಕ್ತಗಳು ನೆಕ್ಸ್ಟ್ ನೋಡಿ ಆಲ್ಕೋಹಾಲ್ಗಳಲ್ಲಿ ಆಲ್ಕೋಹಾಲ್ಗಳನ್ನು ಕಾರ್ಬಾಕ್ಸಿಲಿಕ್ ಆಮ್ಲಗಳನ್ನಾಗಿ ಪರಿವರ್ತಿಸಲು ಅವುಗಳನ್ನು ಈ ವಿಧಾನಕ್ಕೆ ಒಳಪಡಿಸಬೇಕು ಅರ್ಥ ಆಯ್ತಾ ಆಲ್ಕೋಹಾಲು ಆಲ್ಕೋಹಾಲ್ಗಳನ್ನು ಈಗ ಒ ಎಚ್ ಅಂತ ಇರುತ್ತೆ ಅದಕ್ಕೆ ನಾನು ಸಿಂಪಲಾಗಿ ಹೇಳ್ತೀನಿ ಭಾಳ ಇದ್ರೊಳಗೆ ಹೇಳಲ್ಲ ಅರ್ಥ ಮಾಡ್ಕೊಳ್ರಿ ಇದು ಎಷ್ಟು ಡಿಫಿಕಲ್ಟ್ ಅಂದ್ಕೊಬಿಡ್ರಿ ಆಗಲೇ ಹೇಳಿದ್ನಲ್ಲ ಅದಕ್ಕೆ ಹೇಳ್ತಾ ಇರೋದು ಒ ಎಚ್ ಅಂತ ಒಂದು ಐತಪ್ಪ ಆಲ್ಕೋಹಾಲ್ ಇದು ಆ ಒ ಎಚ್ಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದರೆ ಏನಿಲ್ಲ ಈ ಓ ಎಚ್ಗೆ ಸಿ ಓ ಓ ಎಚ್ ಅಂದರೆ ಸಿ ಓ ಈ ಥರ ಈ ಒ ಎಚ್ಗೆ ಸಿ ಓ ಎಚ್ಗಳನ್ನು ಸೇರಿಸಿ ಅಂದರೆ ಈ ಥರ ಕನ್ವರ್ಟ್ ಮಾಡೋಕ್ಕೆ ನಾವು ಯಾವ ಒಳಪಡಿಸ್ತೀವಿ ಇಲ್ಲಿ ಉತ್ಕರ್ಷಣೆ ಅಪಕರ್ಷಣೆ ಮೇಲಿನ ಎರಡು ವಿಧಾನ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾನೆ ಸರಿಯಾದ ಉತ್ತರ ಉತ್ಕರ್ಷಣೆ ಉತ್ಕರ್ಷಣೆ ಆಲ್ಕೋಹಾಲ್ಗಳನ್ನು ಕಾರ್ಬಾಕ್ಸಿಲಿಕ್ ಆಮ್ಲಗಳನ್ನಾಗಿ ಪರಿವರ್ತಿಸಲು ಉತ್ಕರ್ಷಣೆ ವಿಧಾನವನ್ನು ಬಳಸ್ತೇವೆ ಯಾವ ವಿಧಾನ ಉತ್ಕರ್ಷಣೆ ಉತ್ಕರ್ಷಣೆ ಓಕೆ ನೆಕ್ಸ್ಟು ಓಕೆ ಕ್ರಿಯಾವರ್ಧಕ ಕ್ರಿಯಾವರ್ಧಕದ ಸಹಾಯದಿಂದ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಹೈಡ್ರೋಜನ್ನನ್ನು ಸೇರಿಸುವುದರ ಮೂಲಕ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತಿಸುವ ಪರ್ಯಾಪ್ತ ಹೈಡ್ರೋಕಾರ್ಬನ್ನಾಗಿ ಪರಿವರ್ತಿಸುವಂತಹ ಕ್ರಿಯೆ ಯಾವುದೋ ಇದಕ್ಕೆ ಸರಿಯಾದ ಉತ್ತರ ಬಿ ಸಂಕಲನ ಕ್ರಿಯೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಹೈಡ್ರೋ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಮಾಡೋಕ್ಕೆ ಹೈಡ್ರೋಜನ್ ಸೇರಿಸೋದಕ್ಕೆ ಸಂಕಲನ ಕ್ರಿಯೆ ಅಂತ ಕರಿತೇವೆ ಟಿಂಕ್ಟರ್ ಅಯೋಡಿನ್ ಕೆಮ್ಮಿನ ಔಷಧ ಮತ್ತು ಅನೇಕ ಔಷಧಗಳ ತಯಾರಿಕೆಯಲ್ಲಿ ಇವುಗಳನ್ನು ಬಳಸುತ್ತಾರೆ ಟಿಂಕ್ಚರ್ ಅಯೋಡೀನು ಟಿ ಆಗ್ತಾರಲ್ಲಪ್ಪ ಅಟಿನ್ಚರಾಯೋಡಿನು ಈ ಕೆಮ್ಮಿನ ಔಷಧ ಮತ್ತು ಅನೇಕ ಔಷಧಿಗಳಿಗೆ ಏನು ಬಳಸ್ತಾರಪ್ಪ ಅಂತ ಹೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆಲ್ಕೋಹಾಲ್ಗಳು 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 ಅಂದರೆ ನೀವು ಹಂಗೆ ಅನ್ಕೊಬೇಡ್ರಿ ಬರೀ ಅದರವೇ ಅಂತ ಓಕೆ ಇದನ್ನು ಉಪ್ಪಿನಕಾಯಿಯಲ್ಲಿ ಸಂರಕ್ಷಕವಾಗಿ ಬಳಸುತ್ತಾರೆ ಸರಿಯಾದ ಉತ್ತರ ಅಸಿಟಿಕ್ ಆಮ್ಲ ಅಸಿಟಿಕ್ ಆಸಿಡ್ ಉಪ್ಪಿನ ಕಾಯಿಗಳಲ್ಲಿ ಸಂರಕ್ಷಕವಾಗಿ ಬಳಸೋದು ಅಸಿಟಿಕ್ ಆಸಿಡ್ ಅಸಿಟಿಕ್ ಆಸಿಡ್ಗೆ ವಿನೆಗಾರ್ ಅಂತಲೂ ಕರೀತಾರೆ ವಿನೆಗಾರ್ ಅಂತಲೂ ಕರೀತಾರೆ ಉಪ್ಪಿನ ಕಾಯಿಗಳಲ್ಲಿ ಸಂರಕ್ಷಕಕ್ಕೆ ಬ ಬಳಸ್ತಾರೆ ನೆಕ್ಸ್ಟು ಇವುಗಳನ್ನು ಸುವಾಸಿಕೆಗಳು ಹಾಗೂ ಸ್ವಾದಕಾರಕಗಳು ಸುವಾಸಿಕಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಒಳ್ಳೆ ಸ್ಮೆಲ್ ಬರೋಕ್ಕೆ ಒಳ್ಳೆಯ ರುಚಿ ಬರೋಕ್ಕೆ ಬಳಸ್ತಾರೆ ಯಾವುದು ಏಸ್ಟರ್ಗಳು ಸ್ಟೆರ್ಗಳು ಏಸ್ಟರ್ಗಳನ್ನು ಸುವಾಸಿಕ ಮತ್ತು ಸ್ವಾದಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ನೆಕ್ಸ್ಟು ಉದ್ದ ಸರಪಣಿಯ ಉದ್ದ ಸರಪಣಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಿಗೆ ಈಗೆಂದು ಕರೆಯುತ್ತಾರೆ ಈಗೆಂದು ಕರೆಯುತ್ತಾರೆ ಏನಿಲ್ಲ ಕಾರ್ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲವಣಗಳಿಂದ ಕಾರ್ಬಾಕ್ಸಿಲಿಕ್ ಆಸಿಡ್ಗಳಿಗೆ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳನ್ನ ಸೇರಿ ಸಾಬೂನ್ ತಯಾರಿಸ್ತಾರೆ ಅಷ್ಟೆ ಅದಕ್ಕೆ ಸರಿಯಾದ ಉತ್ತರ ಸಾಬೂನ್ ಇಪ್ಪತ್ತಾರು ಕೆ ನೆನ್ಪಿಟ್ಕೊಬಿಡ್ಕು ಕಾರ್ಬಾಕ್ಸಿಲಿಕ್ ಆಮ್ಲಗಳ ಅಂದರೆ ಸೋಡಿಯಂ ಕಾರ್ಬಾಕ್ಸಿಲಿಕ್ ಆಸಿಡ್ ಅಥವಾ ಪೊಟ್ಯಾಷಿಯಂ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೇವೆ ಹಂಗಂದರೆ ಸಾಬೂನು ಅಂತ ಸಾಬೂನು ನೋಡಿ ಇವು ಗಡಸು ನೀರಿನಲ್ಲಿ ಸಹ ಸ್ವಚ್ಛಗೊಳಿಸಬಹುದು ಗಡಸು ನೀರಿನಲ್ಲಿಯೂ ಸಹ ಸ್ವಚ್ಛಗೊಳಿಸಬಹುದು ಮಾರ್ಜಕ 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 ಬಟ್ಟೆಯೆಲ್ಲ ತೊಳಿತೀವಲ್ಲಪ್ಪ ಅದು ಗಡಸು ನೀರಿನಲ್ಲೂ ಸಹ ಸ್ವಚ್ಛಗೊಳಿಸುತ್ತವೆ ಮಾರ್ಜಕಗಳು ಆದರೆ ಸಾಬೂನಿನಿಂದ ಸಾಧ್ಯವಿಲ್ಲ ಸಾಬೂನಿನಿಂದ ಆ ಗಡಸು ನೀರನ್ನು ಸ್ವಚ್ಛಗೊಳಿಸೋಕೆ ಸಾಬೂನ್ ಕೈಲಿ ಆಗೋದಿಲ್ಲ ಮಾರ್ಜಕಗಳಿಂದ ಗಡಸು ನೀರಿನಲ್ಲೂ ಸಹ ಸ್ವಚ್ಛಗೊಳಿಸುತ್ತವೆ ಯಾವು ಮಾರ್ಜಕಗಳು ನೋಡಿ ಸಾಬೂನು ನೀರು ಮತ್ತು ಜಿಡ್ಡಿನೊಂದಿಗೆ ಸಾಬೂನು ನೀರು ಮತ್ತು ಜಿಡ್ಡಿನೊಂದಿಗೆ ವರ್ತಿಸಿ ಈ ರಚನೆಯನ್ನು ಉಂಟು ಮಾಡುತ್ತವೆ ಸರಿಯಾದ ಉತ್ತರ ಮಿಸೆಲ್ ಅಂತ ಕರಿತೇವೆ ನಾವು ಮಿಸ್ಸೆಲ್ ಮಿಸ್ಸೆಲ್ ಸಾಬೂನ ನೀರು ಮತ್ತು ಜಿಡ್ಡಿನೊಂದಿಗೆ ವರ್ತಿಸಿ ಮಿಸೆಲ್ ಫಾರ್ಮೇಷನ್ ಮ ಮಿಸ್ಸೆಲ್ ಅನ್ನುವಂಥದ್ದು ಫಾರ್ಮಶನ್ ಆಗುತ್ತೆ ಮಿಸ್ಸೆಲ್ ನೋಡಿ ಈ ಕೆಳಗಿನ ಎಲ್ಲ ಹಾಲ್ಕೋ ಹಾಲ್ಗಳಲ್ಲಿ ಇದು ಮಾತ್ರ ವಿಷಕಾರಿಯಾದ ಆಲ್ಕೋಹಾಲ್ ಇದು ಮಾತ್ರ ವಿಷಕಾರಿಯಾದ ಆಲ್ಕೋಹಾಲ್ ಅವಳು ಮೆಥೆನಾಲು ಎಥೆನಾಲು ಪ್ರೊಪೆನಾಲು ಬಿಟನಾಲ್ ಕೊಟ್ಟಿದ್ದಾನೆ ಎಸ್ ಇದಕ್ಕೆ ಸರಿಯಾದ ಉತ್ತರ ಮೆಥೆನಾಲ್ ಇದೈತಲ್ಲ ಇದು ಬಹಳ ವಿಷಕಾರಿಯಾದಂಥ ಒಂದು ಆಲ್ಕೋಹಾಲ್ ಮೆಥೆನಾಲ್ ಎಂತ ಒಂದು ಅಂದರೆ ಒಂದು ಕಾರ್ಬನ್ ಇರುತ್ತೆ ಬಹಳ ವಿಷಕಾರಕವಾಗಿರ್ತಕ್ಕಂಥ ಒಂದು ಆಲ್ಕೋಹಾಲ್ ನೆಕ್ಸ್ಟು ಒಂದು ಸಮೀಕರಣ ಇದೆ ಇದು ಇದೇನ ಅಷ್ಟು ಇಂಪಾರ್ಟೆಂಟ್ ಏನಲ್ಲ ಆದರೆ ಗೊತ್ತಿರಲಿ ಈ ಮೀಥೇನ್ ಜೊತೆಗೆ ಕ್ಲೋರಿನ್ ಹಾಕ್ತಾಗ ಏನಕತ್ತೆ ಸಿಂಪಲ್ ಆಗಷ್ಟೇ ನಮಗೆ ಸಿ ಎಚ್ ಫೋರ್ ಮೀಥೇನ್ ಗೊತ್ತಾದು ಸಿ ಎಲ್ ಟು ಕ್ಲೋರಿನ್ ಗೊತ್ತಾದು ಆವಾಗ ಆವಾಗ ಏನಕತ್ತಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಒಂದು ಹೈಡ್ರೋಜನ್ನು ಇಲ್ಲಿರ್ತಕ್ಕಂಥ ಒಂದು ಕ್ಲೋರಿನ್ ಜೊತೆ ಸೇರ್ಕೊಂಡು ಇಲ್ಲೊಂದು ಎಚ್ ಇಲ್ಲಿ ಒಂದು ಸಿ ಎಲ್ ಸೇರಿ ಎಚ್ ಸಿ ಎಲ್ಲಾಗಿ ಹೊರಹತ್ತೆ ಇನ್ನು ಉಳ್ಕೊಂಡದ್ದು ಏನೋ ಇಲ್ಲಿ ಸಿ ಐತೆ ಎಚ್ ಒಂದು ಅಂದರೆ ಇನ್ನು ಮೂರು ಉಳಿತು ಸಿ ಎಚ್ ತ್ರೀ ಆತು ಇಲ್ಲಿ ಸಿ ಎಲ್ ಒಂದು ಓತು ಇನ್ನೊಂದು ಉಳ್ಕೊಂಡು ಇನ್ನೊಂದು ಸಿ ಎಚ್ ತ್ರೀ ಸಿ ಎಲ್ ಆಯ್ತು ಇದೇ ಸರಿಯಾದ ಉತ್ತರ ಮೂವತ್ತಕ್ಕೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇಲ್ಲಿ ಹೆಚ್ಚು ಸಿ ಎಲ್ ಜೊತೆಗೆ ಓ ಒ ಸಿ ಎಲ್ ಜತಿ ಕ್ರಿಯೇಟಾಗಿ ಹೆಚ್ಚು ಸಿ ಎಲ್ ಹೊತ್ತು ಇನ್ನು ಉಳ್ಕೊಂಡು ಏನಾಯ್ತು ಅದನ್ನು ಬಾರ್ದು ಬಿಟ್ಟರೆ ಇಲ್ಲಿ ಆಪ್ಷನ್ಸ್ ಸಿ ಬಿ ಬಿ ಇದು ಸರಿ ಉತ್ತರ ನೀವು ಕೀ ಆನ್ಸರ್ಗಳನ್ನ ನೀವು ಇಲ್ಲಿ ನೋಡ್ಬೋದು ಅವಕ್ಕೆಲ್ಲ ಮೂವತ್ತು ಪ್ರಶ್ನೆಗಳ್ನ ಮಾಡಿದ್ನಲ್ಲ ಅದಕ್ಕೆಲ್ಲ ಆನ್ಸರ್ಗಳು ಇಲ್ಲಿದ್ದಾವೆ ನೀವು ಬೇಕಾದ್ರೂ ಪಾಸ್ ಮಾಡಿ ನೋಡ್ಕೊಂಡು ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡ್ಕೊಂಡು ಏನರ ನಿಮ್ಮ ಇಷ್ಟ ಬಂದಾಗ ನೀವು ಓದ್ಕೋಬೋದು ನೆಕ್ಸ್ಟು ಈ ಧಾತುಗಳ ಆವರ್ತಿನ ವರ್ಗೀಕರಣ ಬಗ್ಗೆ ನಾನು ಪಾಠ ಮಾಡಬೇಕಾಗತ್ತೆ ಇದರೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತೆಗೆದೇ ಇದ್ದೇವೆ ಆ ಒಂದನೇ ಪ್ರಶ್ನೆ ತ್ರಿವಳಿಗಳ ನಿಯಮವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಈ ಪ್ರಶ್ನೆ ನಿಮಗಾಗಿ ಕಾಮೆಂಟ್ ಮಾಡಿ ಆ ಮುಂದಿನ ವೀಡಿಯೋದಲ್ಲಿ ಹೇಳ್ತೇನೆ ಧನ್ಯವಾದಗಳು ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ